ಗೌರಿ ಹಬ್ಬ ಬಂತು. ಹ್ಞೂ ಬಂತು. ಹ್ಞೂ ಬಂತು. ಎಲ್ಲ ಬಾಯಿ ಬಿಟ್ಟೆ ಹೇಳ್ಬೇಕಾ? ಗೌರಿ ಕೂರಿಸ್ಬೇಕಾ? ಏ ಸೈಕೋ ನೀನು. ಅದಲ್ಲ, ಮತ್ತೆ ನಾನು ನಿನಗೇನಾಗ್ಬೇಕು? ಎಂಟಿ ಮತ್ತೆ ಎಂಟಿಗೆ ಬಾಗ್ನ ಕೊಡಲ್ವಾ? ಎಂಟಿಗೆ ತವ್ರ ಮನೆಯಿಂದ ಕಣೇ ಬಾಗ್ನ ಕೊಡೋದು? ಓ, ನಮ್ಮ ತವ್ರ ಮನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಇವಾಗ? ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಅದು ರೂಲ್ಸ್ ಪ್ರಕಾರ ತವ್ರ ಮನೆಯಿಂದ ಕೊಡೋದು. ನಾನು ಗಂಡನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಲ್ಲ, ರೂಲ್ಸ್ ಯಾರೋ ಅಪ್ಪ ತಾತನ ಕಾಲದಲ್ಲಿ ಮಾಡ್ಕೊಳೋರೆ ಅದನ್ನೇ ಫಾಲೋ ಮಾಡ್ಬೇಕಾ ಅಂತ ನೀನಿದ್ಯಾ? ನಾನು ಫಾಲೋ ಮಾಡಬಾರ್ದು ಅಂತ ನಾನಿದ್ದೀನಿ, ಸರಿನಾ? ನನಗೆ ನನ್ನ ಗಂಡ ಕೊಟ್ರೇ ನನಗೆ ಇಷ್ಟ ಆಗೋದು. ಏನು ಬೇಕು? ಏನು ಕಳಿಸ್ತೀಯಾ? ಇನ್ನೇನು ಕೆಲಸ ಅದು? ಹೌದಾ? ಒಂದು ಡೈಮಂಡ್ ನೆಕ್ಲೆಸ್ ಕೊಡ್ ಸಾಕು. ಅಷ್ಟೇ ತಾನೇ? ಇನ್ನೇನು ಜಾಸ್ತಿ ಕೇಳಿಲ್ವಲ್ಲ ನೀನು. ಅದೇ ಬೇಕು ನನಗೆ. ಹ್ಞೂ ಸರಿ ಆಯಿತು, ಕೊಡ್ಸೋಣ ಬಿಡು, ಡೈಮಂಡ್ ತಾನೇ. ಸರಿ ಆಯ್ತು, ನಾಳೆ ಆರ್ಡ್ರ್ ಕೊಡ್ತೀನಿ. ಅವ್ನು ಡೈಮಂಡಿಂದ ಆಫ್ರಿಕಾದಿಂದ ತಂದು ಕೆತ್ತಿ ರೆಡಿ ಮಾಡಿ ತುಂಬ ದಿನ ಟೈಮ್ ಹಿಡಿಯುತ್ತೆ, ಆಮೇಲೆ ಕೊಡಿಸ್ತೀನಿ ಬಿಡು. ಆಗೋದು ಕೇಳು ಅಂದರೆ ಮತ್ತೇನು ಬೇಕಾದರೂ ಕೇಳು ಅಂದರೆ ಅದಕ್ಕೆ ನಾನು ಕೇಳಿದ್ದು. ಏನು ಬೇಕಾದ್ರೂ ಕೇಳು ಅಂದರೆ ನನ್ನ ಬಗ್ಗೆ ಗೊತ್ತು, ಎಷ್ಟು ನನ್ನ ಕೆಪಾಸಿಟಿ ಇದೆ ಅದ್ರಲ್ಲಿ ಕೇಳಬೇಕಪ್ಪ. ಒಂದು ನಿಮಿಷ, ಯಾವುದೇ ಹೆಂಡತಿ ಆಗಲಿ ಯಾವುದೇ ಹುಡುಗಿ ಆಗಲಿ, ನನಗೆ ಇದೇ ಬೇಕು ಅದೇ ಬೇಕು ಅನ್ನೋದು ಪ್ರೀತಿಯಿಂದ ಏನೇ ತಂದುಕೊಟ್ರು ಅದು ಖುಷಿನೇ ಆಗುತ್ತೆ, ಸರಿನಾ? ಸರಿ ಬಿಡು, ಆಯಿತು. ಇನ್ನೂ 2 ದಿನ ಇದೆಯಲ್ಲ, ಕೊಡಿಸ್ತೀನಿ ಬಿಡು. ಇನ್ನು 2 ದಿನನಾ? ಇನ್ನು 2ದಿನ ಕಣೋ, 2 ಅಲ್ಲ 2ದಿನ ಅಷ್ಟೇ. ಹೇಳಕ್ಕಿನ 2 ದಿನ ಆಯ್ತು, ಇನ್ನು ಅಂತಾನು ಹೇಳ್ಕೊಬೋದು. ಈ ಥರ ಸಿಲ್ಲಿ ಸಿಲ್ಲಿಯಾಗಿ ಬಿಹೇವ್ ಮಾಡಬೇಡ, ನಂಗೆ ಇಷ್ಟ ಆಗಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇರೋದು? ಆಯ್ತು, ಕೊಡಿಸ್ತೀನಿ ಬಿಡಿ, 2 ದಿನ ಆಯ್ತಲ್ಲ. ಇದೇ ಖುಷಿಗೇನಿಲ್ವಾ? ಮನೇಲಿ ಚಿತ್ರಾನ್ನದ ಗೊಜ್ಜೈತೆ, ಅನ್ನ ಬಿಸಿ ಮಾಡಿ ಕೊಟ್ಬಿಟ್ಟು ತಗೊಂಬರ್ಕೊಳ್ಳ. ತಗೊಂಬಾ, ನಿನ್ನ ಪ್ರೀತಿಯಿಂದ ಏನು ಕೊಟ್ಟರು ಸರಿನೇ. ಅದಕ್ಕೆ ಹಂಗೆ ಇಲಿ ಪಾಷಾಣ ಹಾಕ್ಬಿಟ್ಟು ಕೊಡ್ತೀನಿ. ಇಷ್ಟು ಬೇಗ ಗಂಡನ ಸಹಿಸಕ್ಕೆ ಆಸೆನಾ? ಇಲಿ ಪಾಷಾಣ ಎಲ್ಲ ಬೇಡ ಅನ್ಸುತ್ತೆ, ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಕೊಡ್ತೀನಿ ಸುಮ್ಮನೆ. ಬಟ್ ನಾನು ಸಹಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಇಲಿ ಪಾಷಾಣ ಹಾಕಿದನು ನಾನು. ಹಿಂಗೆ ಮನುಷ್ಯನ ಥರ ಕಾಣಿಸ್ತೀನ, ಇಲಿ ಥರ ಕಾಣಿಸ್ತೀನ? ನಿನಗೆ ನೀನೇನು ಅನಿಸ್ತಿದ್ಯೋ ಅದೇ. ನನಗೆ ನನ್ನ ಮನುಷ್ಯಪ್ಪ. ಮತ್ತೆ ಮನುಷ್ಯಂಗೆ ಮನುಷ್ಯಂಗೆ ಔಷಧಿ ಹಾಕ್ಬೇಕು, ಇಲ್ಲಿ ಔಷಧಿ ಎಲ್ಲ ಹಾಕೋದು. ಏ ಹೋಗು ಸುಮ್ಮನೆ ಸೈಕೋ. ನೀನು 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 ಏ ಹೋಗೆ ನೀನು. ನಾನು ಹೋಗು ಅಂತ ಅನ್ನ. ಇಲ್ಲ ಮತ್ ನೀನು ಹೆಂಗಂದೆ ಹೋಗೆ ಅಂತ? ನೀನು ಅಂತ್ಯ ಅಂತ. ಮತ್ತೆ ಏನಿಲ್ಲ, ಹೋಗು. ಈಗ ಹೋಗು ಅಂದೆ? ಹೋಗೋ ಅಂದಿಲ್ಲ, ಹೋಗು ಅಂದಿದ್ದು. ಎಲ್ಲಿಗೆ ಹೋಗ್ಲಿ? ನಿಮ್ಮ ಅತ್ತೆ ಮನೆಗೆ ಹೋಗು. ನಮ್ಮ ಅತ್ತೆ ಮನೆಗೆ ಹೋದ್ರೆ ಅತ್ತೆ ಮಗ್ಳಿರ್ತಾಳೆ. ಮತ್ತೆ ನಾನೇ ಆಗಿರ್ತೀನಲ್ಲ. ಹೌದಾ? ಅದೇನು ನಮ್ಮ ಅತ್ತೆ ಮನೆ. ಅತ್ತೆ ಮನೆಗೆ ಬಂದರೆ ಏನು ಮಾಡಿಸಿರ್ತ? ಏನು ಮಾಡಬೇಕು ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಬೇಕಾ? ಹಾಂ. ಯಾಕೋ ಟ್ರೈನು ಟ್ರ್ಯಾಕ್ ಬಿಟ್ಟಿರಲ್ಲೋ ಏನೇನೋ ಹೋಗ್ತೈತೆ. ಎಲ್ಲೂ ಇಲ್ಲಪ್ಪ, ಟ್ರ್ಯಾಕಲ್ಲೇ ಹೋಗ್ತೈತೆ.